ಅದ್ಭುತವಾದಂಥ ದೊಡ್ಡ ನಟಿ ಪಂಡ್ರಿಬಾಯಿ ಅವರು ಕನ್ನಡ ಹಾಗೂ ತಮಿಳ್ ಸಿನಿಮಾಗಳಲ್ಲಿ ಕೂಡ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಇವರು ನಟಿಸಿರುವಂಥ ಕೊನೆಯ ಸಿನಿಮಾ ಯಾವುದು ಅಂದರೆ 1994ರಲ್ಲಿ ತೆರೆ ಕಂಡ ಜೈನ್ ಎಂಬ ತಮಿಳ್ ಸಿನಿಮಾ. ಬಹುತೇಕರಿಗೆ ಗೊತ್ತಿಲ್ಲ, ಪಂಡ್ರಿಬಾಯಿ ಅವರ ಸೊಸೆ ಕೂಡ ತುಂಬಾ ಫೇಮಸ್ ಕಿರುತೆರೆಯ ನಟಿ. ಸಾಕಷ್ಟು ಧಾರಾವಾಹಿಗಳಲ್ಲಿ ಮತ್ತು ಸಿನಿಮಾಗಳಲ್ಲೂ ಕೂಡ ಮಿಂಚಿದ್ದಾರೆ. ಕರ್ನಾಟಕದ್ಯಂತ ಮನೆ ಮಾತಾಗಿದ್ದಾರೆ. ಸ್ಯಾಂಡಲ್ವುಡ್ನ ಖ್ಯಾತ ನಟರಾಗಿದ್ದಂಥ ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ಅಂಬರೀಷ್, ಟೈಗರ್ ಪ್ರಭಾಕರ್ ಸೇರಿದಂತೆ ಎಲ್ಲರಿಗೂ ಕೂಡ ತಾಯಿಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದರು ಪಂಡ್ರಿಬಾಯಿ ಅವರು. ಇವರ ಸೊಸೆ ಬೇರೆ ಯಾರು ಅಲ್ಲ, ನಟಿ ಸ್ವಾತಿ ಅವರು. ಬ್ರಹ್ಮಗಂಟು ಧಾರಾವಾಹಿಯಲ್ಲೂ ಕೂಡ ನೀವು ನೋಡಿರ್ತೀರ, ಲಕ್ಕಿಯ ತಾಯಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹೌದು, ಪಂಡ್ರಿಬಾಯಿ ಅವರ ತಂಗಿ ನಟಿ ಮೈನಾವತಿ ಅವರ ಮಗ ಗುರುದತ್ ಅವರನ್ನು ನಟಿ ಸ್ವಾತಿ ಅವರ ಮದುವೆ ಆಗಿರೋದು. ಸೊ ಹೀಗಾಗಿ ಸಂಬಂಧದಲ್ಲಿ ಸೊಸೆಯಾಗಬೇಕು ಪಂಡ್ರಿಬಾಯಿ ಅವರಿಗೆ. ಸ್ವಾತಿ ಅವರು ಮದುವೆಯಾಗಿ 12 ವರ್ಷಗಳ ಬಳಿಕ ಕಿರುತೆರೆ ಲೋಕಕ್ಕೆ ಕಾಲಿಟ್ಟು ಸೂಪರ್ ಡೂಪರ್ ಹಿಟ್ ಆದರು. ಸಾಕಷ್ಟು ಧಾರಾವಾಹಿಗಳಲ್ಲಿ ಪೋಷಕ ಪಾತ್ರದಲ್ಲಿ ಮಿಂಚಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಟನೆಯ ಚಕ್ರವ್ಯೂಹ ಸಿನಿಮಾದಲ್ಲೂ ಕೂಡ ನಟಿಸಿದ್ದಾರೆ. ಅನೇಕ ಸಿನಿಮಾಗಳಲ್ಲಿ ಕಿರುತೆರೆ ಧಾರಾವಾಹಿಗಳಲ್ಲಿ ತಾಯಿಯ ಪಾತ್ರದಲ್ಲಿ ಮಿಂಚಿದ್ದಾರೆ. ಇವರ ಕೆಲವೊಂದಿಷ್ಟು ಅಪರೂಪದ ಕ್ಷಣಗಳನ್ನು ನೀವಿಲ್ಲಿ ಗಮನಿಸಬಹುದು.